ಹಾಯ್ ಗೈಸ್ ವೆಲ್ಕಮ್ ಟು ಸಾಗರ್ ಟೆಕ್ ಸೆವೆನ್ ಯೂಟ್ಯೂಬ್ ಚಾನಲ್ ಗೈಝ್ನ ಸಾಗರ್ ಎಚ್ಲ್ ಗೌಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಎ ಟಿ ಎಂನಲ್ಲಿ ನೀವು ಅಮೌಂಟನ್ನು ಯಾವ ರೀತಿ ವಿತ್ಡ್ರಾ ಮಾಡಬೇಕು ನೀವೇನಾದರೂ ಇನ್ನೂ ಕೂಡ ಎ ಟಿ ಎಂ ಪಿನ್ ಜನ್ರೇಟ್ ಮಾಡಿಲ್ಲ ಅಂದರೆ ಯಾವ ರೀತಿ ಜನ್ರೇಟ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೆ ಅಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಮೊಂದು ಎ ಟಿ ಎಂ ಕಾರ್ಡ್ನ ತಗೊಬೇಕಾಗತ್ತೆ ಎ ಟಿ ಎಂ ಕಾರ್ಡ್ ತಗೊಂಡು ನಂತರ ನಿಮಗೆ ಇಲ್ಲಿ ಬ್ಲಿಂಕ್ ಆಗ್ತಿರತ್ತೆ ನೋಡಿ ಅಲ್ಲಿಗೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಇನ್ಸರ್ಟ್ ಮಾಡಬೇಕಾಗುತ್ತೆ ಫುಲ್ ಪ್ರೆಸ್ ಮಾಡಬೇಕಾಗುತ್ತೆ ಅಲ್ಲಿ ಒಂದು ನಿಮಗೆ ಬೀಪ್ ಸೌಂಡ್ ಬರುತ್ತೆ ಅದು ಬಂದಿದ್ದ ತಕ್ಷಣ ನೀವು ಸ್ಟಾಪ್ ಮಾಡಬೇಕಾಗತ್ತೆ ಮತ್ತೆ ಇಲ್ಲಿ ಅಟೆನ್ಷನ್ ಪ್ಲೀಸ್ ಅಂತ ಅಂದ್ಬಿಟ್ಟು ನಿಮಗೆ ಇಲ್ಲಿ ನೋಟಿಫಿಕೇಶನ್ ಇರುತ್ತೆ ನೀವು ಈ ಒಂದು ಎ ಟಿ ಎಂ ಕಾರ್ಡ್ನ ಎಂಟರ್ ಮಾಡಿದ ನಂತರ ನೀವು ಟ್ರಾನ್ಸಾಕ್ಷನ್ ಆಗೋವರೆಗೂ ಕೂಡ ಈ ಒಂದು ಎ ಟಿ ಎಂ ಕಾರ್ಡ್ನ ತೆಗಿಬಾರ್ದು ಓಕೆನಾ ಹಾಗೂ ತೆಗಿಬೇಕು ಅಂದರೆ ಕ್ಯಾನ್ಸಲ್ ಅಂತ ಇರುತ್ತೆ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಫಸ್ಟು ಲ್ಯಾಂಗ್ವೇಜನ್ನು ಕೇಳುತ್ತೆ ಲಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟ್ ಒಂದೊಂದು ಸರಿ ನಿಮಗೆ ಡೈರೆಕ್ಟು ಅಮೌಂಟ್ ಕೇಳುತ್ತೆ ಇಲ್ಲ ಅಂತ ಇಲ್ಲಿ ಕ್ಯಾಶ್ ಡ್ರಾಲ್ ಅಂತ ಇರುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟು ಸೇವಿಂಗ್ಸ್ ಅಂತ ಇರುತ್ತೆ ನೋಡಿ ಸೇವಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಈ ನೆಕ್ಸ್ಟ್ ಕೆಲವೊಂದರಲ್ಲಿ ಫಸ್ಟೇ ಪಿನ್ ಕೇಳುತ್ತೆ ನೆಕ್ಸ್ಟು ಅಮೌಂಟನ್ನು ಕೇಳುತ್ತೆ ಓಕೆನಾ ಇಲ್ಲಿ ಅಮೌಂಟ್ ಕೇಳ್ತಿದೆ ಸೊ ಇಲ್ಲಿ ನಿಮಗೆ ಎಷ್ಟು ಅಮೌಂಟ್ ಬೇಕು ಅಷ್ಟನ್ನು ನೀವೇನು ಮಾಡಬೇಕಾಗತ್ತೆ ಅಂತ ಟೈಪ್ ಮಾಡ್ಕೊಬೇಕಾಗುತ್ತೆ ನೂರು ರೂಪಾಯಿ ಮೇಲ್ಗಡೆ ನೀವು ಟೈಪ್ ಮಾಡಬೇಕಾಗುತ್ತೆ ಓಕೆ ನಾ ನೂರು ರೂಪಾಯಿ ಒಳಗಡೆ ಟೈಪ್ ಮಾಡೋದಕ್ಕಾಗಲ್ಲ ಸೊ ಇಲ್ಲಿ ಏನು ಮಾಡ್ತಾ ಇದ್ದೇನೆ ಟೆನ್ ತೌಸಂಡ್ ಬೇಕು ಸೊ ಆ ಟೆನ್ ತೌಸಂಡ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕರೆಕ್ಟ್ ಅಂತ ಇರುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಎಸ್ ಅಂತ ಇರುತ್ತೆ ನೋಡಿ ಎಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಪಿನ್ನ ನೀವು ಎಂಟರ್ ಮಾಡಬೇಕಾಗತ್ತೆ ಪಿನ್ ಜನರೇಟ್ ಮಾಡಿರ್ತೀರಲ್ವ ಫೋರ್ ಡಿಜಿಟ್ ಪಿನ್ ಏನು ನೆನಪಿರುತ್ತಲ್ವ ನಿಮಗೆ ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಇನ್ನೂ ಜನರೇಟ್ ಮಾಡಿಲ್ಲ ಅಂದರೆ ವೀಡಿಯೋ ನೋಡಿ ಡಿಸ್ಕ್ರಿಪ್ಷನ್ ಇರುತ್ತೆ ಮತ್ತೆ ಇಲ್ಲಿ ಪ್ರೆಸ್ ಟು ಕಂಟಿನ್ಯೂ ಅಂತ ಇರುತ್ತೆ ನೋಡಿ ಅಲ್ಲಿ ನೀವು ಸ್ವೈಪ್ ಮಾಡಬೇಕಾಗತ್ತೆ ಸ್ವೈಪ್ ಮಾಡಿದ ನಂತರ ನೀವೇನು ಮಾಡಬೇಕಾಗತ್ತೆ ಅಂದರೆ ಒಂದು ಟೆನ್ ಸೆಕೆಂಡ್ ವೆಯ್ಟ್ ಮಾಡಬೇಕಾಗತ್ತೆ ನಿಮಗೆ ಇಲ್ಲಿ ಸೌಂಡ್ ಬರುತ್ತೆ ಸೌಂಡ್ ಬರ್ತಿದೆ ಅಂತ ಅಂದರೆ ನಿಮ್ಮ ಒಂದು ಅಮೌಂಟ್ ಬರುತ್ತೆ ಅಂದ್ಬಿಟ್ಟು ಅಥವಾ ನಿಮಗೆ ಇಲ್ಲಿ ರೆಸಿಪ್ಟ್ ಬರುತ್ತೆ ನೋಡಿ ರೆಸಿಪ್ಟ್ ಬಂತು ಅಂದರೆ ಏನೋ ಒಂದು ಇಶ್ಯೂ ಇಂದ ನಿಮಗೆ ಅಮೌಂಟ್ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಸೌಂಡ್ ಬರೋಂಥ ಟೈಮಲ್ಲಿ ನೀವು ಕ್ಯಾನ್ಸಲ್ ಕೊಟ್ಬಿಟ್ಟು ನೀವು ಬ್ಯಾಂಕಿಗೆ ಬರೋದಕ್ಕೆ ಹೋಗ್ಬಿಡಿ ಅಂದರೆ ಎ ಟಿ ಎಮ್ ಕಾರ್ಡ್ ತೊಗೊಂಡು ಹೋಗೋದಕ್ಕೆ ಹೋಗ್ಬೇಡಿ ಸಮಟೈಮ್ಸ್ ಅಮೌಂಟ್ ಬಂದ್ಬಿಟ್ಟು ನೀವು ಎತ್ಕೊಳ್ದೇ ಇರುವಂಥ ಚಾನ್ಸಸ್ ಇರುತ್ತೆ ಸೊ ನೀವು ಈ ಒಂದು ಸೌಂಡ್ ಬರ್ತಿದೆ ಅಂತಂದರೆ ಅದು ಕಂಪ್ಲೀಟ್ ಆಗೋರ್ಗೂ ಅಲ್ಲೇ ವೆಯ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟು ಅಮೌಂಟ್ ಬರುತ್ತೆ ಅಮೌಂಟನ್ನು ತೊಗೊಬೇಕಾಗತ್ತೆ ನೀವು ಒಂದೇ ಸಾರಿ ಎ ಟಿ ಎಮ್ ಕಾರ್ಡ್ ಅಮೌಂಟ್ ಬಂದಿದ ತಕ್ಷಣ ಅಲ್ಲಿ ಅದನ್ನು ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ ಅಲ್ಲಿ ಬಿಪ್ ಸೌಂಡ್ ಬರುತ್ತೆ ಬಿಪ್ ಸೌಂಡ್ ಬಂದಿದ ನಂತರ ನೆಕ್ಸ್ಟ್ ನೀವು ಆ ಎ ಟಿ ಎಮ್ ಕಾರ್ಡ್ನ ರಿಮೂವ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನೀವೇನು ಮಾಡ್ಬೋದು ಅಂದರೆ ತುಂಬಾ ಈಸಿಯಾಗಿ ಎ ಟಿ ಎಮ್ನಲ್ಲಿ ನಿಮ್ಮ ಒಂದು ಅಕೌ ಅಮೌಂಟನ್ನು ಡ್ರಾ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇಷ್ಟ ಆಯಿತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಗ್ಯಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್